ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾನು ವರಲಕ್ಷ್ಮಿ ಪೂಜೆಯ ಬಗ್ಗೆ ಹಾಗೆ ಕಲಶವನ್ನು ಯಾವ ರೀತಿ ನಾನು ಡೆಕೋರೇಷನ್ ಮಾಡುತ್ತೇನೆ ಅಂತ ಹೇಳಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಇನ್ನೂ ಕೆಲವು ವಿಧಾನಗಳೊಂದಿಗೆ ನಾನು ಅದನ್ನು ಕಂಟಿನ್ಯೂ ಮಾಡುತ್ತೇನೆ ಎರಡೂ ವಿಡಿಯೋದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೇನೆ ಅಲ್ಲಿಂದ ನೀವು ನೋಡಿಬಿಟ್ಟು ಫಾಲೋ ಮಾಡ್ಕೊಳ್ಳಬಹುದು ಓಕೆ ಇವಾಗ ನೋಡಿ ಇಲ್ಲಿ ಲಕ್ಷ್ಮಿ ಪೂಜೆಗಿಂತ ಮೊದಲು ನಮಗೆ ಗಣೇಶನಿಗೆ ಪೂಜೆ ಮಾಡ್ಲಿಕ್ಕೆ ಇರೋದ್ರಿಂದ ನಾನು ಅರಶಿನದಿಂದ ಈ ರೀತಿ ಗಣೇಶನನ್ನ ರೆಡಿ ಮಾಡ್ಕೊಳ್ಳುತ್ತೇನೆ ನೋಡಿ ಈ ತರ ಗೋಪುರದ ರೀತಿ ಮಾಡಿ ಕೆಲವರಿಗೆ ಗಣೇಶನ ರೂಪನೇ ಮಾಡ್ತಾರೆ ಆ ಅರಶಿನದಲ್ಲಿ ಆ ರೀತಿ ಕೂಡ ಮಾಡ್ಕೊಳ್ಳಬಹುದು ಅರಶಿನನೇ ಬೇಕು ಅಂತ ಇಲ್ಲ ದನದ ಸಗಣಿದ್ರೆ ಅದು ಕೂಡ ತುಂಬಾನೇ ಶ್ರೇಷ್ಠ ಅದನ್ನ ಕೂಡ ನೀವು ಈ ರೀತಿ ಮಾಡ್ಕೊಳ್ಳಬಹುದು ಮೊದಲು ಗಣೇಶನಿಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ಬಲಭಾಗದಲ್ಲಿ ಈ ತರ ಒಂದು ಸಣ್ಣ ತಟ್ಟೆ ಇಲ್ಲಾಂದ್ರೆ ಬಾಳೆಎಲೆಯಲ್ಲಿ ಜಾಗ ಇದ್ದರೆ ಅದರಲ್ಲಿ ಕೂಡ ಇಡಬಹುದು ಇಟ್ಬಿಟ್ಟು ನೀವು ಗಣೇಶನಿಗೆ ಈ ರೀತಿ ಅಕ್ಷತೆ ಹಾಕಿಬಿಟ್ಟು ಒಂದೆರಡು ಊದುಬತ್ತಿಯಿಂದ ನೀವು ಪೂಜೆಯನ್ನು ಮೊದಲು ಮಾಡಬೇಕಾಗುತ್ತದೆ ಆಮೇಲೆ ಆರತಿ ಕೂಡ ಮಾಡಬೇಕಾಗುತ್ತದೆ ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿಗೆ ನೀವು ಪೂಜೆ ಮಾಡಲಿಕ್ಕೆ ಮೊದಲು ಯಾವದೇ ಪೂಜೆಯಲ್ಲಿ ನಾವು ಗಣೇಶನ ಪೂಜೆ ಮೊದಲು ಮಾಡುವಂತ ಕ್ರಮ ಅದಕ್ಕೋಸ್ಕರ ಈ ರೀತಿ ನಾನು ಗಣೇಶನನ್ನ ರೆಡಿ ಮಾಡ್ಕೊಳ್ಳುತ್ತೇನೆ ಓಕೆ ಇವಾಗ ವ್ರತದಾರ ಯಾವ ತರ ರೆಡಿ ಮಾಡ್ಕೊಳ್ಳುತ್ತೇನೆ ಅಂತ ನಿಮಗೆ ತೋರಿಸ್ತೇನೆ ಈ ತರ ಒಂದು ಬಿಳಿ ನೂಲನ್ನು ತಗೊಂಡಿದ್ದೇನೆ ನೋಡಿ ದಪ್ಪ ನೂಲು ಬಿಳಿ ನೂಲನ್ನು ನೀವು ಒಂದು 5 ಎಳೆ ಇಲ್ಲಾಂದ್ರೆ 3 ಎಳೆ ಇಲ್ಲಾಂದ್ರೆ 9 ಎಳೆ 7 ಎಳೆ ಈ ತರ ಬೇಸ ಸಂಖ್ಯೆಯಲ್ಲಿ ಎಷ್ಟು ಬೇಕಾದರೂ ತಗೊಳ್ಳಬಹುದು ಈ ತರ ನೀವು ಬೇಸ ಸಂಖ್ಯೆಯಲ್ಲಿ ದಾರನ ನೀವು ತಗೊಂಡು ಆಮೇಲೆ ಈ ಸೇವಂತಿಗೆ ಹೂವು ಏನಿದೆ ಸೇವಂತಿಗೆ ಹೂವಿಗೆ ಕಟ್ಟಲಿಕ್ಕೆ ಸೇವಂತಿಗೆ ಹೂವಲ್ಲಿ ನಾವು ಅರಶಿನ ದಾರನ ಮಾಡೋದು ಓಕೆ ನೋಡಿ ಈ ತರ ತಗೊಳ್ಳಿ ದಪ್ಪ ನೂಲ್ ಇದ್ದರೆ ಒಂದು 3 ಎಳೆ ಬೇಕಾದರೂ ಸಾಕಾಗ್ತದೆ ತೊಂದರೆ ಏನಿಲ್ಲ ಓಕೆ ಇದನ್ನ ಈಗ ಅರಶಿನದ ನೀರಲ್ಲಿ ಸ್ವಲ್ಪ ಅದ್ ಬಿಟ್ಟು ಶುದ್ಧ ಮಾಡ್ಲಿಕ್ಕೆಂಟು ಈ ತರ ಅರಶಿನದ ನೀರಲ್ಲಿ ಅದ್ ಬೇಕಾಗ್ತದೆ ಆಮೇಲೆ ನೀಟಾಗಿ ನೀರೆಲ್ಲ ತೆಗೆದು ಈಗ ನೋಡಿ ಸೇವಂತಿಗೆ ಹೂವಿಗೆ ಯಾವ ತರ ಕಟ್ತೇನೆ ಅಂತ ಹೇಳಿ ಈ ವ್ರತ ದಾರವನ್ನು ನೀವು ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಬೆಳಗ್ಗೆ ನೀವು ಬ್ರಾಹ್ಮಿ ಪೂಜೆಯಲ್ಲಿ ಬ್ರಾಹ್ಮಿ ಮೂರ್ತದಲ್ಲಿ ಪೂಜೆ ಮಾಡ್ತಿರಲ್ವಾ ಆ ಪೂಜೆ ಎಲ್ಲ ಮುಗಿದ ನಂತರ ನೀವು ಪುಸ್ತಕ ಓದೋದಿಕ್ಕೆ ಕೂತ್ಕೊಳ್ತೀರಿ ನೋಡಿ ವ್ರತ ಮಾಡಬೇಕಾದ್ರೆ ಈ ವರಲಕ್ಷ್ಮಿ ಪೂಜೆ ಪುಸ್ತಕ ಇದೆ ಅಲ್ವಾ ಆ ಪುಸ್ತಕ ಓದಬೇಕಾದ್ರೆ ನೀವು ಅದಕ್ಕಿಂತ ಮೊದಲು ಪೂಜೆಗೆ ಕೂತ್ಕೊಳ್ಳೋದಕ್ಕಿಂತ ಮೊದಲು ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಈ ದಾರನ ನೀವು ಕೈಯಲ್ಲಿ ನಿಮ್ಮ ಕೈಗೆ ಕಟ್ಟಿಸಿಕೊಂಡು ಅವರ ಕೈಯಲ್ಲಿ ಆಶೀರ್ವಾದ ತಗೊಂಡ್ರೆ ಒಳ್ಳೆಯದು ನಾನು ಆ ರೀತಿಯೇ ಮಾಡ್ತೇನೆ ನಾನು ನೋಡಿ ಈ ತರ ಕಟ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಮಧ್ಯಭಾಗಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಿಬಿಟ್ರೆ ಆಯಿತು ಆ ನಂತರ ಈ ತರ ಬಲದ ಕೈಗೆ ಯಾವಾಗಲೂ ಆ ವ್ರತದಾರನ ಬಲ ಕೈಗೆ ಕಟ್ಟೋದು ಈ ತರ ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಕಟ್ಟಿಸ್ಕೊಳ್ಳಿ ಹಾಗೆ ಆ ಕಟ್ಟಿಸಿಬಿಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ಆಯಿತು ನೋಡಿ ಈ ತರ ಈ ದಾರವನ್ನು ಆಮೇಲೆ ನೀವು ಪೂಜೆ ಎಲ್ಲ ಮುಗಿದು ಲಕ್ಷ್ಮಿನ ವಿಸರ್ಜನೆ ಮಾಡಿದ ನಂತರನೇ ತೆಗೆದು ಯಾವುದಾದ್ರೂ ಒಂದು ಗಿಡಕ್ಕೆ ಕಟ್ಟಿದ್ರೆ ಆಯಿತು ಓಕೆ ಇವಾಗ ನೋಡಿ ನಾನು ಇಲ್ಲಿ ಪುಸ್ತಕ ತೋರಿಸ್ತಾ ಇದ್ದೇನೆ ವರಲಕ್ಷ್ಮಿ ಪೂಜೆಯ ವ್ರತ ಕಲ್ಪೋಕ್ತ ಅಂತ ಹೇಳಿ ಒಂದು ಬುಕ್ ಬರ್ತದೆ ಈ ಪುಸ್ತಕದಲ್ಲಿ ಪ್ರತಿ ಒಂದು ಕ್ರಮ ಕೂಡ ಇರ್ತದೆ ನಿಮಗೆ ಯಾವ ರೀತಿ ನಾವು ಗಂಗಾ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಶ್ಲೋಕ ಓದಬೇಕು ಹಾಗೆ ಕಲಶ ಸ್ಥಾಪನೆ ಮಾಡಬೇಕಾದ್ರೆ ಯಾವ ರೀತಿ ಓದಬೇಕು ಸಂಕಲ್ಪ ಮಾಡಬೇಕಾದ್ರೆ ಯಾವ ರೀತಿ ಓದಬೇಕು ಅಂತ ಹೇಳಿ ಪ್ರತಿ ಒಂದು ಶ್ಲೋಕ ಕೂಡ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಇದು ನಿಮಗೆ ಕಾಣ್ತಾ ಇರಬಹುದು ಇದು ಸಂಕಲ್ಪ ಮಾಡಬೇಕಾದ್ರೆ ನಾವು ಗಂಗಾ ಪೂಜೆ ಮಾಡಬೇಕಾದ್ರೆ ನಾವು ಓದಬೇಕಾದಂತ ಶ್ಲೋಕ ಈ ಶ್ಲೋಕವನ್ನು ಓದಿಬಿಟ್ಟು ನೀವು ಆಮೇಲೆ ಪೂಜೆ ಮಾಡಿದ್ರೆ ಆಯ್ತು ಆಮೇಲೆ ಕಲಶ ಸ್ಥಾಪನೆ ಮಾಡಬೇಕಾದ್ರೆ ಶ್ಲೋಕ ಓದಲಿಕ್ಕೆಂಟು ನೋಡಿ ಆಮೇಲೆ ಪೂಜೆ ಮಾಡಬೇಕಾದ್ರೆ ಸಂಕಲ್ಪ ಹಾಗೆ ಪ್ರತಿ ಒಂದನ್ನು ಕೊಟ್ಟಿದ್ದಾರೆ ಪ್ರತಿ ಒಂದು ಶ್ಲೋಕವನ್ನು ಕೂಡ ನೀವು ಓದಿದ್ರೆ ತುಂಬಾನೇ ಒಳ್ಳೆಯದು ಈ ರೀತಿ ನೋಡಿ ಶ್ಲೋಕನೆಲ್ಲ ಓದಿಬಿಡಬಹುದು ನಿಮಗೆ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಆಮೇಲೆ ಈ ಅಷ್ಟೋತ್ತರ ಓದುವಂತ ಕ್ರಮನಂದು ಅಷ್ಟೋತ್ತರ ನೋಡಿ ಈ ತರ ಇರ್ತದೆ ನೋಡಿ ಕುಂಕುಮ ಅರ್ಚನೆ ಮಾಡಬೇಕಾದ್ರೆ ಅಷ್ಟೋತ್ತರ ಓದ್ತೇವಲ್ವ ನಾವು ಅದು ಇದು ಈ ರೀತಿ ನಾವು ಅಷ್ಟೋತ್ತರ ಓದಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಕೈಯಲ್ಲಿ ನೋಡಿ ಒಂದೊಂದೇ ಅಂದರೆ ಓಂ ಶ್ರೀಯೈ ನಮಃ ಅಂದಾಗ ವೀಳ್ಯದೆಲೆ ಇಟ್ಬಿಟ್ಟು ವೀಳ್ಯದೆಲೆಗೆ ಹಾಕಲಿಕ್ಕೆ ನಾನು ಇಲ್ಲಿ ಬುಕ್ಕಲ್ಲಿ ಹಾಕಿಬಿಟ್ಟು ತೋರಿಸ್ತೇನೆ ನಿಮಗೆ ವೀಳ್ಯದೆಲೆ ಇಟ್ಬಿಟ್ಟು ಅದಕ್ಕೆ ಹಾಕಲಿಕ್ಕೆ ಪ್ರಕೃತಿಯ ನಮಃ ಓಂ ವಿಕೃತಿಯ ನಮಃ ಓಂ ವಿದ್ಯೆಯ ನಮಃ ಅಂತ ಹೇಳಿಬಿಟ್ಟು ಈ ರೀತಿ ಕುಂಕುಮನ ಸ್ವಲ್ಪ ಸ್ವಲ್ಪನೇ ಕುಂಕುಮನ ವೀಳ್ಯದೆಲೆಗೆ ಹಾಕಲಿಕ್ಕೆ ಈ ಕುಂಕುಮವನ್ನು ನೀವು ಡೈಲಿ ಮನೆಯಲ್ಲಿ ಉಪಯೋಗಿಸುವಂತಹ ಕುಂಕುಮದ ಇದೇನಿದೆ
ಕುಂಕುಮದ ಕುಂಕುಮಕ್ಕೆ ಹಾಕ್ತಿರೋ ಡೈಲಿ ಮನೆಯಲ್ಲಿ ಉಪಯೋಗಿಸುವಂಥ ಕುಂಕುಮದ ಜೊತೆಗೆ ಇದನ್ನು ಹಾಕಿದರೆ ತುಂಬಾ ಶ್ರೇಷ್ಠ. ಡೈಲಿ ನೀವು ಸ್ನಾನ ಮಾಡಿಬಿಟ್ಟು ಆ ಕುಂಕುಮನ ನಿಮ್ಮ ಹಣೆಗಿಟ್ಟರೆ ತುಂಬಾ ಒಳ್ಳೆಯದು, ತುಂಬಾ ಪವಿತ್ರ ಅಂತಲೇ ಹೇಳ್ಬೋದು ಈ ಕುಂಕುಮ. ಓಕೆ, ನಂತರ ನೀವು ಮುತ್ತೈದೆಯರ ಜೊತೆ ಕೂತ್ಕೊಂಡು ಈ ರೀತಿ ಕಥೆ ಎಲ್ಲ ಇದೆ ಇದರಲ್ಲಿ, ವರಲಕ್ಷ್ಮಿ ಪೂಜೆ ಯಾಕೆ ಮಾಡ್ತಾರೆ ಅಂಥೇಳಿ ಡೀಟೇಲ್ ಆಗಿ ಕಥೆ ಇದೆ, ಆ ಕಥೆಯನ್ನು ಕೂಡ ನೀವು ಓದ್ಕೊಳ್ಬೋದು. ನಂತರ ಇವಾಗ ಅಕ್ಷತೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೇನೆ. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೇನೆ ಅಕ್ಕಿ, ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀವು ಮುತ್ತೈದೆಯರೆಲ್ಲ ಬಂದಾಗ ಅವ್ರ ಕೈಯಲ್ಲಿ ಕೊಟ್ಟು ಆಶೀರ್ವಾದ ತೊಗೊಳ್ಳಿಕ್ಕಿರ್ತದೆ, ಹಾಗೆ ಪೂಜೆಗೆ ಕೂಡ ನಮಗೆ ಬೇಕಾಗ್ತದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಗೂ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನಾನು ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ತೇನೆ. ತುಪ್ಪ ಯಾಕೆ ಹಾಕೋದಂತ ಹೇಳಿದರೆ, ತುಪ್ಪ ಒಂದು ಸ್ವಲ್ಪ ಹಾಕಿದರೆ ಅರಿಶಿನ ಇದು ಅಕ್ಷತೆ ಹಾಳಾಗೋದಿಲ್ಲ. ಎಷ್ಟು ನಿಮಗೆ ಒಂದು ಸಾಧಾರಣ ಮೂರರಿಂದ ನಾಲ್ಕು ತಿಂಗಳ ತನಕ ಕೂಡ ಈ ಅಕ್ಷತೆಯನ್ನು ಇಡ್ಬೋದು. ಅಂದರೆ ನಮಗೆ ಈ ವರ್ಷದಲ್ಲಿ ವರಲಕ್ಷ್ಮಿ ಪೂಜೆ ಮೊದಲು ಸ್ಟಾರ್ಟ್ ಆಗ್ತದೆ, ನಂತರ ಪ್ರತಿಯೊಂದು ಹಬ್ಬ ಕೂಡ ನಂತರ ಸ್ಟಾರ್ಟ್ ಆಗೋದ್ರಿಂದ ಹಬ್ಬಕ್ಕೆ ನೀವು ದೇವರಿಗೆ ಪೂಜೆ ಮಾಡುವಾಗ ಅಕ್ಷತೆ ಕಾಳು ಬೇಕಾಗ್ತದಲ್ವಾ, ಅದಕ್ಕೆ ನೀವು ಈ ಥರ ರೆಡಿ ಮಾಡಿ ದೇವರ ರೂಮಲ್ಲಿ ಇಟ್ಬಿಡ್ಬೋದು. ಓಕೆ ನೋಡಿ, ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ತುಪ್ಪ ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಜಾಸ್ತಿ ಆಯಿತು, ನಾನಿಲ್ಲಿ ತುಪ್ಪ ಹಾಕಿದ್ದು ಇಷ್ಟು ಬೇಕು ಅಂತೆಲ್ಲ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿ ಕಲಸಿ ಅಕ್ಷತೆಯನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಉಪಯೋಗಿಸ್ಬೋದು. ಈ ರೀತಿ ಅಕ್ಷತೆಯನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಲಕ್ಷ್ಮೀ ಪೂಜೆ ಮುಗಿದ ತಕ್ಷಣ ಬಿಸಾಡಬೇಕು ಅಂತೇನಿಲ್ಲ, ಒಂದು ಡಬ್ಬದಲ್ಲಿ ಹಾಕಿಬಿಟ್ರೆ ಎಷ್ಟು ಸಮಯ ಬೇಕಾದರೂ ನಾವು ಇದನ್ನು ಉಪಯೋಗಿಸ್ಬೋದು ಮನೆಯಲ್ಲಿ. ನೋಡಿ, ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು ಅಕ್ಷತೆ ಕಾಳನ್ನು. ಇವಾಗ ಪಂಚಾಮೃತ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನು ಯಾವ ರೀತಿ ಪಂಚಾಮೃತ ಮನೆಯಲ್ಲಿ ಮಾಡ್ಕೊಳ್ತೀನಿ ಅಂತೇಳಿ ತೋರಿಸ್ತೇನೆ ದೇವಿಗೆ. ನಾನು ಈ ಥರ ಒಂದು ಎರಡು ಥರದ ಹಣ್ಣು ತಗೊಳ್ತೇನೆ. ಪಂಚಾಮೃತ ಅಂದರೆ ಐದು ಬಗೆ ನಾವು ಅದಕ್ಕೆ ಹಾಕಿಬಿಟ್ಟು ರೆಡಿ ಮಾಡಬೇಕಾಗ್ತದೆ. ಈ ಥರ ಎರಡು ರೀತಿಯ ಹಣ್ಣು, ಹಾಗೆ ಒಂದು ಸ್ವಲ್ಪ ಸಕ್ಕರೆ, ಹಾಲು, ಹಾಗೆ ಸ್ವಲ್ಪ ತುಪ್ಪ, ಇಷ್ಟು ಹಾಕಿಬಿಟ್ಟು ನಾನು ಪಂಚಾಮೃತ ರೆಡಿ ಮಾಡ್ತೇನೆ. ಓಕೆ, ಇವಾಗ ನೀವು ಯಾವ ಪಾತ್ರೆಯಲ್ಲಿ ಪೂಜೆಗೆ ನೀವು ಉಪಯೋಗಿಸ್ತೀರಿ ನೋಡಿ, ಯಾವ ಪಾತ್ರೆಯನ್ನು ಪೂಜೆಗೆ ಉಪಯೋಗಿಸ್ತೀರಿ ಆ ಪಾತ್ರೆಯನ್ನು ನೀವು ಪಂಚಾಮೃತಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಲನ್ನು ನಾನು ಕಾಯಿಸಿ ಇಟ್ಟಿದ್ದೇನೆ, ಶುದ್ಧವಾಗಿ ಕಾಯಿಸಿ ಇಟ್ಕೊಂಡಂಥ ಹಾಲನ್ನೇ ಉಪಯೋಗಿಸೋದು ನಾನು. ಇವಾಗ ಒಂದು ಪಾತ್ರೆ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಹಣ್ಣು ಹಾಕೋದು, ಯಾವ ಹಣ್ಣು ಬೇಕಾದರೂ ತೊಗೊಳ್ಬೋದು. ಬಾಳೆಹಣ್ಣು ಜಾಸ್ತಿ ಯೂಸ್ ಮಾಡ್ತಾರೆ ಪಂಚಾಮೃತಕ್ಕೆ. ಆ್ಯಪಲ್ ಸಿಗಲಿಲ್ಲ ಅಂದರೆ ಇನ್ಯಾವುದೇ ಹಣ್ಣು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಆಮೇಲೆ ತುಪ್ಪ, ತುಪ್ಪ ಜಾಸ್ತಿ ಹಾಕೋದ್ರೆ ತುಂಬ ಚೆನ್ನಾಗಿರ್ತದೆ ಪಂಚಾಮೃತ. ಹಾಗೆ ಒಂದೆರಡು ಸ್ಪೂನಷ್ಟು ಸಕ್ಕರೆ, ನಿಮಗೆ ಜಾಸ್ತಿ ನೈವೇದ್ಯ ಬೇಕು ಅಂತೇಳಿದರೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇವತ್ತು ಮಾಡಿ ತೋರಿಸೋದು ನಿಮಗೆ ಅಷ್ಟೇ, ಯಾವ ಥರ ಮಾಡೋದಂತೇಳಿ ನಿಮಗೆ ನಾನು ಯಾವ ಥರ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತೇನೆ ನಾನು. ಈ ಥರ ಹಾಲು ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇದರ ಜೊತೆಗೆ ನೀವು ನಿಮ್ಮ ಶಕ್ತಿಗನುಸಾರವಾಗಿ ನಿಮಗೆ ಅನುಕೂಲ ಇದೆ ಅಂತ ಆದರೆ ನಿಮಗೆ ಮಾಡ್ಬೋದು ಮನೇಲಿ ಅಂತಂದರೆ, ಯಾವ ರೀತಿ ಲಕ್ಷ್ಮಿಗೆ ಇಷ್ಟವಾದಂತಹ ನೈವೇದ್ಯ ಅಂತೇಳಿ ನಿಮಗೆ ತಿಳ್ಕೊಂಡು ಆ ರೀತಿ ನೈವೇದ್ಯಗಳನ್ನು ನೀವು ಇಡ್ಬೋದು. ಆದರೆ ಬೆಸೆ ಸಂಖ್ಯೆಯಲ್ಲಿ ಇಡಬೇಕಾಗ್ತದೆ, ಒಂದು ಇಲ್ಲವೇ ಮೂರು ಐದು ಈ ಥರ, ಇಲ್ಲಾಂದರೆ ಏಳು ಈ ಥರ ಬೆಸೆ ಸಂಖ್ಯೆಯಲ್ಲಿ ನೀವು ನೈವೇದ್ಯನ ಮಾಡಿಬಿಟ್ಟು ದೇವರಿಗೆ ಸಮರ್ಪಿಸ್ಬೋದು. ಇಲ್ಲ ಅಂದರೆ ಯಾವುದು ನಮ್ಮ ಕೈಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಕಷ್ಟ ಆಗ್ತದೆ ಅಂತ ಹೇಳಿದರೆ, ಈ ಥರ ಸಿಂಪಲ್ಲಾಗಿ ನೋಡಿ ಈ ಥರ ಪಂಚಾಮೃತನ ಇಟ್ಟು ನೀವು ಲಕ್ಷ್ಮಿಗೆ ಸಮರ್ಪಿಸಿದರೆ ಅದು ಕಂಪ್ಲೀಟಾಗಿ ಲಕ್ಷ್ಮಿಗೆ ಸಮರ್ಪಣೆ ಆಗಿದೆ ಅಂತಲೇ ಅರ್ಥ. ಈ ಥರ ಒಂದು ಐಟಮ್ ಮಾಡಿಟ್ಟರು ಲಕ್ಷ್ಮಿಗೆ ಅದು ಖಂಡಿತವಾಗಲೂ ಲಕ್ಷ್ಮಿಗೆ ಸಮರ್ಪಿಸಿದಾಗೆ ಆಗ್ತದೆ ನಾವು. ಓಕೆ, ಇವಾಗ ನೋಡಿ ಪಂಚಾಮೃತ ರೆಡಿಯಾಗಿದೆ. ಪಂಚಾಮೃತ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬಂದದ್ದಾಯಿತು. ಈಗ ಮುತ್ತೈದೆಯರಿಗೆ ತಾಂಬೂಲ ಕೊಡೋದು ಯಾವ ರೀತಿ ಅಂತೇಳಿ ತೋರಿಸ್ತೇನೆ. ಇದು ನಾವು ಕೊನೆಗೆ ಪೂಜೆಯೆಲ್ಲ ಮುಗಿಸಿ ಏನಿದೆ ಮುತ್ತೈದೆಯರ ಮನೆಗೆ ಹೋಗಬೇಕಾದ್ರೆ ನಾವು ಈ ರೀತಿ ತಾಂಬೂಲವನ್ನು ಕೊಡೋದು. ತಾಂಬೂಲವನ್ನು ಕೊಡಬೇಕಾದ್ರೆ ಈ ರೀತಿ ಎರಡು ವೀಳ್ಯದೆಲೆ ಇಡಬೇಕಾಗ್ತದೆ ತಾಂಬೂಲದಲ್ಲಿ. ವೀಳ್ಯದೆಲೆ ಇಡುವಾಗ ನೀವೊಂದು ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದರೆ, ಈ ಥರ ವೀಳ್ಯದೆಲೆ ತೊಟ್ಟನ್ನು ತೆಗಿಬೇಕು ನೋಡಿ. ಯಾವುದೇ ಕಾರಣಕ್ಕೂ ಈ ಥರ ವೀಳ್ಯದೆಲೆ ತೊಟ್ಟನ್ನು ಇಟ್ಬಿಟ್ಟು ನೀವು ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಡಿ. ಅದು ನಿಮಗೂ ಅಷ್ಟು ಒಳ್ಳೆಯದಲ್ಲ, ಅವರಿಗೆ ತಗೊಳ್ತಾರೆ ನೋಡಿ ಅವರಿಗೂ ಅಷ್ಟು ಒಳ್ಳೆಯದಲ್ಲ.
ತೊಟ್ಟನ್ನು ತೆಗೆದುಬಿಟ್ಟು ಆಮೇಲೆ ಯಾವ ತರ ಕೊಡಬೇಕು ಅಂತ ಹೇಳಿದ್ರೆ ಈ ವೀಳ್ಯದೆಲೆ ಹಿಂಗಡೆ ಭಾಗ ಏನಿದೆ ಹಿಂಗಡೆ ಭಾಗ ನಿಮ್ಮ ಕಡೆಗೆ ಇರಬೇಕು ತುದಿ ಭಾಗ ಏನಿದೆ ನೋಡಿ ಈ ತರ ತುದಿ ಭಾಗ ಇದೆ ಅಲ್ವಾ ಈ ತುದಿ ಭಾಗ ಅವರ ಕಡೆಗೆ ಯಾರು ಕುಂಕುಮ ನಿಮ್ಮ ಕೈಯಿಂದ ತಗೊಳ್ತಾರೋ ಅವರ ಕಡೆಗೆ ಈ ರೀತಿ ತುದಿ ಭಾಗನ ಇಟ್ಬಿಟ್ಟು ನೋಡಿ ಈ ತರ ಇಟ್ಬಿಟ್ಟು ನೀವು ಕೊಡಬೇಕಾಗುತ್ತದೆ ಉಲ್ಟಾ ಮಾಡಿ ಕೊಡ್ಲಿಕ್ಕೆ ಹೋಗಬೇಡಿ ಅದು ಕೂಡ ಅಷ್ಟೇ ಅದು ಅಷ್ಟು ಒಳ್ಳೆದಲ್ವಾ ಒಳ್ಳೆದಲ್ಲ ನೀವು ಉಲ್ಟಾ ಮಾಡಿ ಇಟ್ಟು ಕೊಟ್ರೆ ಈ ರೀತಿಯೇ ಕೊಡಬೇಕಾಗುತ್ತದೆ ತಾಂಬೂಲನೇ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಪೂಜೆಯಲ್ಲಿ ತಾಂಬೂಲ ಕೊಡೋದು ನೋಡಿ ಈ ತರ ಹಿಂಗಡೆ ಭಾಗ ನಿಮ್ಮ ಕಡೆ ಮುಂದಗಡೆ ಭಾಗ ಅವರ ಕಡೆ ಇಟ್ಟು ಕೊಟ್ರಾಯಿತು ನಾನು ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಒಂದು 7 ಜನ ಇಲ್ಲ ಅಂದ್ರೆ 9 ಜನ ಇಲ್ಲ ಮುತ್ತೈದೆಯರನ್ನು ಕರೀತೇನೆ ನಾನು ಆವಾಗ ಪ್ರತಿ ಒಬ್ಬರಿಗೂ ಒಂದೊಂದು ತಾಂಬೂಲ ಕೊಡ್ತೇನಲ್ಲ ಅಂದ್ರೆ ಯಾವ ತರ ಕೊಡ್ತಾನೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ಈ ತರ ಎರಡು ವೀಳ್ಯದೆಲೆ ಹಾಗೆ ಎರಡು ಪೀಸ್ ಅಡಿಕೆ ಇಲ್ಲ ಅಂದ್ರೆ ಒಂದು 4 ಪೀಸ್ ಅಡಿಕೆ ಇಟ್ಬಿಟ್ಟು ಎಲ್ಲ ಒಂದು ತಟ್ಟೆಯಲ್ಲಿ ನೀಟಾಗಿ ಎಲ್ಲ ತಾಂಬೂಲನ ನಾನು ಜೋಡಿಸ್ಕೊಂಡು ಅದನ್ನು ಪೂಜೆಗೆ ಇಡ್ತೇನೆ ನಾನು ಪೂಜೆ ಮಾಡ್ಲಿಕ್ಕೆಂಟು ಈ ತಾಂಬೂಲ ಮುತ್ತೈದೆಯರಿಗೆ ಕೂಡ ತಾಂಬೂಲಕ್ಕೆ ಕೂಡ ನಮಗೆ ಪೂಜೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಲಕ್ಷ್ಮಿಗೆ ಪೂಜೆ ಮಾಡಬೇಕಾದ್ರೆ ಅದನ್ನು ಕೂಡ ನಾವು ಒಂದು ಹರಿವಾಣದಲ್ಲಿ ಜೋಡಿಸ್ಬಿಟ್ಟು ಇಡ್ಲಿಕ್ಕೆಂಟು ಪೂಜೆಗೆ ಆನಂತರ 1 ರೂಪಾಯಿದ ಒಂದು ಕಾಯಿನ್ ಇಡ್ತೇನೆ ಹಾಗೆ ಅರಿಶಿನ ಮತ್ತೆ ಕುಂಕುಮ ನೋಡಿ ಅರಿಶಿನ ಕುಂಕುಮದ ಪ್ಯಾಕೆಟ್ ನಿಮಗೆ ಅಂಗಡಿಗಳಲ್ಲಿ ಸಿಗ್ತದೆ 5 ರೂಪಾಯಿಗೆ ಒಂದು ಎರಡು ಸಣ್ಣ ಸಣ್ಣ ಪ್ಯಾಕೆಟ್ ಸಿಗ್ತದೆ ಆ ಪ್ಯಾಕೆಟ್ ಇಟ್ಟು ನೀವು ಕೊಡಬಹುದು ಇಲ್ಲ ಅಂದ್ರೆ ಈ ತರ ಒಂದು ಸ್ವಲ್ಪ ವೀಳ್ಯದೆಲೆಗೆ ಅರಿಶಿನ ಮತ್ತೆ ಕುಂಕುಮನ ಒಟ್ಟಿಗೆ ಹಾಕಿಬಿಟ್ಟು ಕೂಡ ಕೊಡಬಹುದು ಅಂತ ತೊಂದರೆ ಇಲ್ಲ ಆಮೇಲೆ ಹಣ್ಣು ಹಣ್ಣು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎರಡೇ ಹಣ್ಣು ಇಡಬೇಕು ಬೆಸೆ ಸಂಖ್ಯೆಯಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ಒಂದು ಹಣ್ಣು ಇಟ್ಬಿಟ್ಟು ನೀವು ಯಾರಿಗೂ ಕುಂಕುಮ ಕೊಡ್ಲಿಕ್ಕೆ ಹೋಗಬೇಡಿ ಆಮೇಲೆ ಹೂವು ಹೂವು ಯಾವುದು ಬೇಕಾದರೂ ಇಡಬಹುದು ಮಲ್ಲಿಗೆ ಸೇವಂತಿಗೆ ಯಾವುದು ಬೇಕಾದರೂ ಹೂವು ಇಡಬಹುದು ಆಮೇಲೆ ಇದು ನೋಡಿ ವ್ರತದ ದಾರ ಅಂತ ಹೇಳ್ತೇವೆ ಲಕ್ಷ್ಮಿ ದಾರ ಅಂತ ಹೇಳ್ತೇವೆ ನಾವು ಇದಕ್ಕೆ ನಾವು ಇದನ್ನು ನಮ್ಮ ಕಡೆಯಲ್ಲ ವರಲಕ್ಷ್ಮಿ ಪೂಜೆಗೆ ಈ ರೀತಿ ದಾರನ ಪೂಜೆಗೆ ಇರ್ತಾರೆ ಹಾಗೆ ಆಮೇಲೆ ಅದನ್ನು ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕಾದ್ರೆ ಅದರ ಜೊತೆ ಅವರ ಕೈಗೆ ಕಟ್ಟಲಿಕ್ಕೆ ಬೇಕಾದಷ್ಟು ಉದ್ದನ ಕಟ್ ಮಾಡಿಬಿಟ್ಟು ಪೂಜೆಗೆ ಇಟ್ಬಿಟ್ಟು ಆಮೇಲೆ ಕೊಡುವಂತ ಕ್ರಮ ಈ ದಾರವನ್ನು ಅವರು ಅವರವರ ಕೈಗೆ ಕಟ್ಟಿಕೊಳ್ಳುತ್ತಾರೆ ಹಾಗೆ ಒಂದು ಸಣ್ಣ ತುಂಡು ದಾರನ ತೆಗೆದುಬಿಟ್ಟು ಅವರ ತಾಳಿಗೆ ಇದನ್ನು ಕಟ್ಟಿಕೊಳ್ಳುತ್ತಾರೆ ನೆಕ್ಸ್ಟ್ ವರ್ಷ ಬರಬೇಕಾದ್ರೆ ಆ ತಾಳಿಯಿಂದ ಆ ದಾರನ ತೆಗೆದುಬಿಟ್ಟು ಆಮೇಲೆ ಹೊಸ ದಾರನ ನಾವು ಮನೆಯಲ್ಲಿ ಕಟ್ಟಿಕೊಳ್ಳುತ್ತೇವೆ ನಂತರ ಬಳೆ ಬಳೆ ಕೂಡ ಅಷ್ಟೇ ನೀವು ಕಪ್ಪು ಬಳೆಯನ್ನು ಕೊಡಬಹುದು ಇಲ್ಲ ಅಂದ್ರೆ ಹಸಿರು ಬಳೆಯನ್ನು ಕೊಡಬಹುದು ಯಾವ ಕಲರ್ ಬೇಕಾದರೂ ಕೊಡಬಹುದು ಎರಡು ಬಳೆ ಕೂಡ ಕೊಡಬಹುದು ಇಲ್ಲ ಅಂದ್ರೆ 4 ಬಳೆ ಕೊಡಬಹುದು ಈ ತರ ಎರಡು ಕಲರ್ ಕೊಡಬೇಕು ಅಂತ ಏನಿಲ್ಲ ಒಂದು ಕಲರ್ ಅಲ್ಲಿ ಯಾವುದಾದರೂ ಬಳೆ ಇಟ್ಟು ಇಷ್ಟು ಐಟಂ ನಾನು ತಾಂಬೂಲದಲ್ಲಿ ಕೊಡ್ತೇನೆ ನಾನು ಇದರಲ್ಲಿ ನೀವು ಬೇಕಾದರೆ ಬ್ಲೌಸ್ ಪೀಸ್ ಸೇರಿಸಿಕೊಳ್ಳಬಹುದು ಇಲ್ಲ ಅಂದ್ರೆ ಕೆಲವು ಡ್ರೈ ಫ್ರೂಟ್ಸ್ ಕೆಲ ಹಾಕ್ತಾರೆ ಒಬ್ಬೊಬ್ಬರು ಒಂದೊಂದು ತರ ತಾಂಬೂಲವನ್ನು ಕೊಡ್ತಾರೆ ನಿಮಗೆ ಯಾವ ತರ ಸಿಂಪಲ್ ಆಗಿ ಅಂದ್ರೆ ನಾನು ಈ ತರ ಕೊಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಈ ತರ ತಾಂಬೂಲವನ್ನು ಕೊಡೋದು ಮುತ್ತೈದೆಯರಿಗೆ ಅಂತ ಹೇಳಿ ಓಕೆ ಆಮೇಲೆ ನೀವು ಇದನ್ನ ಎಲ್ಲ ವಸ್ತುಗಳನ್ನು ಕೂಡ ನೀವು ಲಕ್ಷ್ಮಿಗೆ ಪೂಜೆ ಮಾಡಬೇಕಾದ್ರೆ ಹತ್ರದಲ್ಲಿ ಇಡಬೇಕಾಗುತ್ತದೆ ಮತ್ತೆ ನಿಮಗೆ ಶಕ್ತಿಗೆ ಅನುಸಾರ ಎಷ್ಟು ನೀವು ಹಣ್ಣುಗಳನ್ನು ಬೇಕಾದರೂ ಇಡಬಹುದು ನೈವೇದ್ಯ ಇಡಬಹುದು ಬಳೆ ಅರಿಶಿನ ಕುಂಕುಮ ಯಾವುದು ಬೇಕಾದರೂ ಆಮೇಲೆ ದುಡ್ಡು ಒಡವೆ ಯಾವುದು ಬೇಕಾದರೂ ನಿಮ್ಮಲ್ಲಿ ಒಡವೆ ಎಷ್ಟಿದೆ ಮನೆಯಲ್ಲಿ ಅದನ್ನು ಕೂಡ ಲಕ್ಷ್ಮಿ ಇಡಬಹುದು ದುಡ್ಡು ಇಡಬಹುದು ಆಮೇಲೆ ಮೇನ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ ಕಾಯಿನ್ ಇಡಬೇಕಾದ್ರೆ 32 ಕಾಯಿನ್ ನಾವು ಇಡಬೇಕಾಗ್ತದೆ ಅದು ನೀವು 5 ರೂಪಾಯಿದು ಬೇಕಾದರೂ ಇಡಿ 1 ರೂಪಾಯಿ 2 ರೂಪಾಯಿ ಯಾವುದು ಬೇಕಾದರೂ ಇಡಬಹುದು ಆದರೆ 32 ಕಾಯಿನ್ ಇಡಬೇಕಾಗ್ತದೆ ಆಮೇಲೆ ಪ್ರತಿಯೊಂದಕ್ಕೂ ನೀವು ಆರತಿ ಮಾಡಿಬಿಟ್ಟು ಯಾವುದೆಲ್ಲ ನೀವು ಐಟಂ ದೇವಿಗೆ ಇರ್ತಿರೋ ಪ್ರತಿಯೊಂದು ಐಟಂಗೂ ಆರತಿ ಮಾಡಿಬಿಟ್ಟು ನೀವು ಅಕ್ಷತೆ ಹಾಕಿಬಿಟ್ಟು ಪೂಜೆನ ಮಾಡಬೇಕಾಗ್ತದೆ ನಿಮ್ಮ ಶಕ್ತಿಗನುಸಾರವಾಗಿ ಯಾವ ತರ ನೀವು ಲಕ್ಷ್ಮಿ ಸುತ್ತ ಇರ್ತಿರೋ ಹಣ್ಣುಗಳನ್ನು ಇಡ್ತಿರೋ ಅದು ನಿಮಗೆ ಬಿಟ್ಟದ್ದು ಆಮೇಲೆ ತೆಂಗಿನಕಾಯಿ ಒಡೆದ್ಬಿಟ್ಟು ಕೂಡ ನಾವು ಹಣ್ಣುಕಾಯಿ ಕೂಡ ಮಾಡಿ ಇಡಬೇಕಾಗ್ತದೆ ಯಾವುದು ಇಟ್ಟರು ನೀವು ಹಣ್ಣುಕಾಯಿ ಒಂದು ಇಡಲೇಬೇಕಾಗ್ತದೆ ನಾನು ಯಾವ ತರ ನಮ್ಮ ದೇವರ ಮನೆಯನ್ನು ಡೆಕೋರೇಟ್ ಮಾಡ್ತೀನಿ ಅಂತೇಳಿ ಮಾವಿನ ತೋರಣ ಹಾಗೂ ಬಾಳೆ ಕಂಬದಿಂದ ಅಂತೇಳಿ ಲಾಸ್ಟ್ ವರ್ಷ ನಾನು ವರಲಕ್ಷ್ಮಿ ಪೂಜೆ ಮಾಡಿದ ಒಂದು ಎರಡು ಫೋಟೋ ನಿಮಗೆ ಹಾಕಿದ್ದೇನೆ ನೋಡಿ ಈ ತರ ನಾನು ನನ್ನ ದೇವರ ಮನೆಯನ್ನು ರೆಡಿ ಮಾಡ್ಕೊಳ್ತೇನೆ ಹಾಗೂ ಈ ತರ ನಾನು ಮುತ್ತೈದೆಯರಿಗೆ ದೇವರ ಮನೆ ಎದುರೇ ಕೂರಿಸ್ಬಿಟ್ಟು ಮುತ್ತೈದೆಯರಿಗೆ ಈ ರೀತಿ ಕುಂಕುಮವನ್ನು ಕೊಡ್ತೇನೆ ನಿಮಗೆ ತೋರಿಸೋಣ ಅಂತೇಳಿ ಇದರಿಂದ ಒಂದು ಎರಡು ಫೋಟೋನ ನಾನು ಹೋದ ವರ್ಷದಿಂದ ತೆಗೆದು ಹಾಕಿದ್ದೇನೆ ನಂತರ ಆಶೀರ್ವಾದ ತಗೊಳ್ತೇನೆ ಮುತ್ತೈದೆಯರ ಕೈಯಿಂದ ಆಮೇಲೆ ಸಂಜೆ ಹೊತ್ತಿಗೆ ನಾನು ಈ ವಿಸರ್ಜನೆ ಏನಿದೆ ಲಕ್ಷ್ಮಿಯ ವಿಸರ್ಜನೆಯನ್ನು ಸಂಜೆ ಹೊತ್ತಿಗೆ ಮಾಡೋದು ಒಂದು ದಿನದಲ್ಲಿ ನನ್ನ ಪೂಜೆಯನ್ನು ನಾನು ಮುಗಿಸ್ತೇನೆ
ಓಕೆ ಫ್ರೆಂಡ್ಸ್, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಾನು ಯಾವ ರೀತಿ ನನ್ನ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡ್ತೇನೆ ಅಂತೇಳಿ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೇನೆ. ಏನಾದರೂ ತಪ್ಪಿದ್ರೆ, ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ಕೂಡ ನನಗೆ ತಿಳಿಸ್ಬೋದು, ಕಮೆಂಟ್ ಮಾಡಿ ಈ ಥರ ಮಾಡಿ ಅಂತೇಳಿ. ಖಂಡಿತವಾಗ್ಲೂ ನಾನು ಅದನ್ನು ಫಾಲೋ ಮಾಡ್ತೇನೆ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಪೂಜೆಯಲ್ಲಿ ಅದನ್ನು ಕೂಡ ನನ್ನಲ್ಲಿ ಕೇಳ್ಬೋದು. ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ನಿಮಗೆ ಉತ್ತರಿಸ್ತೇನೆ. ಯಾವ ಥರ ನನಗೆ ಗೊತ್ತಿದೆಯೋ ಅದನ್ನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ ನಾನು. ಓಕೆ, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ. ವರಲಕ್ಷ್ಮಿ ಪೂಜೆ ಹತ್ತಿರ ಇನ್ನೇನು ಬರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಒಂದು ಯೂಸ್ ಆಗಲಿ ಅಂತೇಳಿ ಇದನ್ನು ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಹಾಗೆ ಕಮೆಂಟ್ ಕೂಡ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನೆಲ್ನ ಯಾರಾದರೂ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಯಾವುದೇ ವೀಡಿಯೋಸ್ ಹಾಕಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ಇನ್ನು ಮುಂದಿನ ವಿಡಿಯೋದಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್.